ಫೇಸ್ಪ್ಯಾಕ್ ಬಳಕೆಯಿಂದ ನಮ್ಮ ಸೌಂದರ್ಯ ಹೆಚ್ಚಾಗುತ್ತದೆ ನಿಜ, ಆದರೆ ಬಳಸುವ ಫೇಸ್ಪ್ಯಾಕ್ ನೈಸರ್ಗಿಕ ಅಥವಾ ರಾಸಾಯನಿಕ ಅಂಶಗಳನ್ನು ಒಳಗೊಂಡಿರುತ್ತೆ ಎಂಬುದು ಬಹಳ ಮುಖ್ಯ. ಕೇವಲ ಮನೆಯಲ್ಲಿ ಉಪಯೋಗಿಸುವ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡಿಕೊಂಡು ಅತ್ಯಂತ ಸರಳ ರೀತಿಯಲ್ಲಿ ಫೇಸ್ಪ್ಯಾಕ್ ಯಾರು ತಯಾರು ಮಾಡಿಕೊಳ್ಳುತ್ತಾರೋ ಮತ್ತು ಬಳಸುತ್ತಾರೋ ಅವರಿಗೆ ಸೌಂದರ್ಯದ ಲಾಭಗಳು ಹೆಚ್ಚು. ಹಾಗಾಗಿ ಕೇವಲ 2 ಅಥವಾ 3 ಪದಾರ್ಥಗಳನ್ನು ಬಳಸಿ ಫೇಸ್ಪ್ಯಾಕ್ ತಯಾರಿಸಿ ಅನ್ವಯಿಸುವ ಅಭ್ಯಾಸ ಮಾಡಿಕೊಳ್ಳಿ. ನಮ್ಮ ಸೌಂದರ್ಯ ಹೆಚ್ಚು ಮಾಡುವಲ್ಲಿ ಟೊಮೆಟೊ ಪಾತ್ರವನ್ನು ನಾವು ಮರೆಯುವಂತಿಲ್ಲ, ಏಕೆಂದರೆ ಇದರಲ್ಲಿ ಲೈಕೋಪಿನ್ ಎಂಬ ಅಂಶ ಅಡಗಿದ್ದು ಇದು ಸೌಂದರ್ಯವರ್ಧಕ ಗುಣಲಕ್ಷಣಗಳ ಜೊತೆಗೆ ನಮ್ಮ ತ್ವಚೆಯನ್ನು ಸ್ವಚ್ಛ ಮಾಡುವ ಲಕ್ಷಣವನ್ನು ಸಹ ಪಡೆದುಕೊಂಡಿದೆ. ಇದರ ಜೊತೆಗೆ ಬಳಕೆಯಾಗುವ ಮೊಸರು ಒಂದು ಡೈರಿ ಪದಾರ್ಥ ಆಗಿದ್ದು ತ್ವಚೆಯ ಮೇಲ್ಭಾಗದಲ್ಲಿ ಕಂಡುಬರುವ ಗಾಢವಾದ ಕಲೆಗಳು, ಒಡವೆ, ಗುಳ್ಳೆಗಳು, ಬ್ಲಾಕ್ ಹೆಡ್ಸ್ ಇತ್ಯಾದಿಗಳನ್ನು ಹೋಗಲಾಡಿಸುವ ಗುಣವನ್ನು ಪಡೆದಿದೆ. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಂಬೆಹಣ್ಣು ತನ್ನಲ್ಲಿ ನೈಸರ್ಗಿಕವಾದ ಬ್ಲೀಚಿಂಗ್ ಗುಣಲಕ್ಷಣಗಳನ್ನು ಪಡೆದುಕೊಂಡಿದೆ. ಹಾಗಾಗಿ ನೈಸರ್ಗಿಕವಾದ ರೂಪದಲ್ಲಿ ಟೊಮೆಟೊ ಮತ್ತು ಮೊಸರನ್ನು ಬಳಕೆ ಮಾಡಿಕೊಂಡು ಅತ್ಯಂತ ಸರಳವಾಗಿ ಮುಖದ ಚರ್ಮದ ಮೇಲೆ ಉಂಟಾಗಿರುವ ಟ್ಯಾನಿಂಗ್ ಸಮಸ್ಯೆಯನ್ನು ಹೋಗಲಾಡಿಸುವ ಸುಲಭ ವಿಧಾನ ಇಲ್ಲಿದೆ. ಅಷ್ಟೇ ಅಲ್ಲದೆ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವ ಕಾರಣದಿಂದ ಟೊಮೆಟೊ ಹಣ್ಣುಗಳಲ್ಲಿ ನಮ್ಮ ಚರ್ಮದ ಗಾಢವಾದ ಬಣ್ಣವನ್ನು ತಿಳಿ ಬಣ್ಣಕ್ಕೆ ಬದಲಾಯಿಸಿ ಚರ್ಮದ ಮೇಲೆ ಕಂಡುಬರುವ ಸತ್ತ ಜೀವಕೋಶಗಳನ್ನು ನಿವಾರಣೆ ಮಾಡುವ ಪ್ರಭಾವ ಇದೆ. ಯಾರು ಈಗಾಗಲೇ ಚರ್ಮದ ಟ್ಯಾನಿಂಗ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅವರಿಗೆ ಅದ್ಭುತವಾದ ಫೇಸ್ ಪ್ಯಾಕ್ ಇಲ್ಲಿದೆ. ನಿಮಗೆ ಬೇಕಾಗಿರುವ ಸಾಮಗ್ರಿಗಳು: 1 ಮಾಗಿದ ಟೊಮೆಟೊ ಹಣ್ಣು, 1 ಟೇಬಲ್ ಚಮಚ ಸಾಧಾರಣ ಮೊಸರು, 1 ಟೇಬಲ್ ಚಮಚ ನಿಂಬೆಹಣ್ಣಿನ ರಸ. ಮಾಡುವ ವಿಧಾನ: 1 ಬ್ಲೆಂಡರ್ನಲ್ಲಿ ಹೆಚ್ಚಿದ ಟೊಮೆಟೊ ಹಣ್ಣು, ಮೊಸರು ಮತ್ತು ನಿಂಬೆಹಣ್ಣಿನ ರಸವನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ. ಇದು ಮೃದುವಾಗಿ ಪೇಸ್ಟ್ ರೀತಿಯಾಗಬೇಕು. ಸಾಧ್ಯವಾದರೆ ಇಲ್ಲಿ ಗಟ್ಟಿ ಮೊಸರನ್ನು ನೀವು ಬಳಕೆ ಮಾಡುವುದರಿಂದ ನಿಮ್ಮ ಮುಖದ ಮೇಲೆ ನೀವು ಅನ್ವಯಿಸುವ ಫೇಸ್ ಪ್ಯಾಕ್ ಭದ್ರವಾಗಿ ಕುಳಿತುಕೊಳ್ಳಲು ಸಹಾಯ ಮಾಡುತ್ತದೆ. ಫೇಸ್ ಪ್ಯಾಕ್ ತಯಾರಾದ ಬಳಿಕ ಇದನ್ನು ಮುಖದ ಮೇಲೆ ಹಚ್ಚಿ ಸುಮಾರು 10-15 ನಿಮಿಷಗಳು ಹಾಗೆ ಇರಲು ಬಿಡಿ. ನಂತರ ತಂಪಾದ ನೀರಿನಲ್ಲಿ ಮುಖ ತೊಳೆದುಕೊಳ್ಳಿ. ಪ್ರತಿದಿನ ಇದೇ ರೀತಿ ಮಾಡುವುದರಿಂದ ಚರ್ಮದ ನೈಸರ್ಗಿಕ ತಾಜಾತನ ಮತ್ತೆ ಮರುಕಳಿಸುತ್ತದೆ. ಇದನ್ನು ಕೈ ಮತ್ತು ಕಾಲುಗಳ ಮೇಲೆ ಸಹ ಈ ಪ್ಯಾಕ್ ಅನ್ನು ಬಳಕೆ ಮಾಡಬಹುದು. ಒಂದು ವೇಳೆ ನಿಮ್ಮದು ಎಣ್ಣೆಯ ಚರ್ಮದ ಪ್ರಕಾರ ಆಗಿದ್ದರೆ ಕೊಬ್ಬಿನ ಅಂಶ ಇಲ್ಲದೆ ಇರುವ ಮೊಸರನ್ನು ಹಾಲಿನ ಜೊತೆಗೆ ಮಿಶ್ರಣ ಮಾಡಿ ಫೇಸ್ ಪ್ಯಾಕ್ ಅನ್ನು ಬಳಕೆ ಮಾಡಬಹುದು.